ಎಲ್ಲ ನನ್ನ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಜಠಮಠದವರಿಗೂ ಮಲ್ಕೊಂಡಲ್ಲೇ ಮಗ್ನಾಗಿ ಕೇಳುವಂತವರಿಗೂ ಮನೆಗೆ ಹೋಗಿ ಎದ್ದುಕೊಂತ ಹೊರಗೆ ಕುಂತು ಕೇಳೋವ್ರಿಗೂ ಏನ್ ಮಾಡ್ಬೇಕ್ರಿಪ್ಪ ಅವರಿಗೆ ಗಟ್ಟಿಯಾಗಿ ಕುಂತಿರ್ತಕ್ಕಂತ ತಾಯಂದಿರಿಗೂ ಅಕ್ಕರ್ದ ನಮಸ್ಕಾರ ಮಾಡುತ್ತಾ ಹೌದು 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 ಅದಕ್ಕೆ ತಮ್ಮ ಏನಾಯ್ತ್ರಿಪ್ಪ ಒಂದು ಮಾತು ಹೆಂಗ ಬರ್ತದ ನೆನಪಿಗಪ್ಪ ಅಂದ್ರೆ ಹೆಂಗ ಬರ್ತದ್ರಿಪ್ಪ ಮಾಡಿ ನೋಡೋ ಸದ್ಗುರುವಿನ ತೋಟ ಹಕ್ಕಿಗಳು ಎದ್ದು ಓಡ್ತವೆಯಲ್ಲ ಅಂತ ಮನುಷ್ಯನಲ್ಲಿ ಅಜ್ಞಾನ ಮೊದಲು ತೆಗಿಬೇಕಂತ ಹೇಳ್ತಾರ ಸುಜ್ಞಾನಕ್ಕೆ ಬಂದ್ರೆ ಅಜ್ಞಾನ ಇಟ್ಕೊಂಡ್ರ ಮನುಷ್ಯ ಹುಟ್ಟಿದೇನ ಪರವಯ್ಯ ಅಂತ ಹೇಳ್ಯಾರ ಹೌದಿಲ್ಲ ಅದಕ್ಕೆ ಏನಾಯ್ತ್ರಿಪ್ಪ ಸಭಾ ಲಕ್ಷ ಕೊಟ್ಟು ಕೇಳಂತ ಅಂದಾಗ ಲಕ್ಷ ಕೊಡ್ಲಕ್ ಹೋದ್ ಹೋಗ್ರಿ ಸಿದ್ಧತೆ ಕೇಳ್ರಿ ಸಿದ್ಧರ ವಿಷಯ ಹೌದಿಲ್ಲ ಹೌದ್ರಿಪ್ಪ ಯಾಕಪ್ಪ ಅಂದ್ರೆ ಎರಡೂ ಮೇಲೆ ಬಹಳ ಚಂದ ಕೂಡ್ಸಿರಿ ಕೂಡ್ಸಾರ ಬಹಳ ಚಂದ ಹಾಡಿಕೆ ನಡೆದಾವ ಹೌದಿಲ್ಲ ಹೊತ್ತು ಗಂಟು ಆರ್ತಿ ಪದ ಮಾಡೋತನ ಇದೇ ಜನ ಇದೇ ಭಕ್ತಿ ಇದೇ ಭಾವ ಇರಬೇಕು ಅದಕ್ಕಂದ್ರು ಹೌದ್ರಿಪ್ಪ ಧಾಳು ಬಿಗಡತ್ತು ದಿನ್ನು ಬಿಗಡ ಮೌಸಮ್ ಬಿಗಡತ್ತು ಸಾಲ ಬಿಗಡ ಭಾವ ಬಿಗಡತ್ತು ಭೋಭೋ ಬಿಗಡ ಅಂತ ಹೇಳಿದ್ರು ಸಮಾಧಾನ ಸಮಾಧಾನ ತಿಳಿದಲ್ಲಿ ಇದೆ ನಿನಗೆ ಕೊಡೆ ಬಟ್ರಪ್ಪ ಇನ್ನೊಂದ್ ಜಗ ನೀರ್ ಕುಡಿ ನನಗೆ ಹೌದ್ರಿಪ್ಪ ಏನಾಯ್ತು ಬಿಗಡತ್ತು ದಿನ್ನ ಬಿಗಡ ಮೌಸಮ್ ಬಿಗಡತ್ತು ಸಾಲ ಬಿಗಡ ಬಾಳು ಬಿಗಡತ್ತು ಬೌಗೋ ಬಿಗಡ ಅಂತ ಹೇಳ್ಯಾರ ನೀ ಕೇಳ್ದಾಗ ನಾ ಹೇಳ್ಬೇಕಲ್ಲ ಹೌದು ಅದನ್ನು ಇಲ್ಲೇ ಟ್ರೇಜನೆ ಕಳಿಸ್ಲಿ ಅದಕ್ಕೆ ದಾಳು ಬಿಗಡತ್ತು ದಿನ್ನ ಬಿಗಡ ಅಂದ್ರೆ ಏನಪ್ಪ ಹೆಂಗಂದ್ರೆ ಬಸವಂತವಾಡಿ ಗ್ರಾಮದಲ್ಲಿ ಬೀರದೇವರ ಕಾರ್ಯಕ್ರಮ ಜಾತ್ರೆ ನೆಮಿಸಿ ಇವತ್ತೇನು ಮಾಡಿರ್ತಕ್ಕಂತ ಸಾರ ಎಲ್ಲಾ ಪದಾರ್ಥಗಳನ್ನು ತರಕಾರಿಯನ್ನು ಹೋಳಿ ಹಾಕಿ ಏನು ಸಾಂಬಾರ ಮಾಡ್ಯಾರಲ್ಲ ಆ ಸಾಂಬಾರ ಮಾಡಿರ್ತಕ್ಕಂತ ಅಡಿಗೆ ಎಲ್ಲಾ ಸಕಲ ಸಂಪತ್ತರು ಕೂಡದ ಬಳಿಕ ಊಟ ಹೌದು ಅದು ಸಾಂಬಾರ ಸರಿಯಾಗಿ ಆಗಿತ್ತಂದ್ರೆ ಏನು ಪ್ರಸಾದ ಏನು ಭಾರಿ ಮಾಡ್ಯಾರ ಅಂತೇಳಿ ವರ್ಣ ಮಾಡ್ತಾರೆ ಬಹಳ ಚಂದ ಆಗ್ತದೆ ಒಂದು ವೇಳೆ ಮಾಡಿರ್ತಕ್ಕಂತ ಸಾರ ಕೆಟ್ಟದ್ದು ಅಂದ್ರೆ ಅದು ಸಾರ ಅಟ್ಟೆ ಅಲ್ಲ ಸಾರ ಅಟ್ಟೆ ಕೆಟ್ಟಂಗಲ್ಲ ಅವತ್ತಿನ ದಿನವೇ ಕೆಟ್ಟಂಗ ಅಂತ ಹೇಳ್ಯಾರ ಮಾಡದವನು ಕೆಟ್ಟ ಹೋದ್ರೆ ಅವತ್ತ ಹೌದಿಲ್ಲ ಇನ್ನ ಮೌಸಮ್ ಬಿಗಡತ್ತು ಸಾಲ ಬಿಗಡಂದ್ರೆ ಬರುವಂತ ಮುಂಗಾರಿ ಹಿಂಗಾರಿ ಮಳಿ ಮುಂಗಾರಿ ಸರಿಯಾಗಿ ಮಳಿ ಆದ್ರೆ ಉದ್ದ ಹೆಸರ ತೊಗರಿ ಎಲ್ಲಾ ಸರಿಯಾಗಿ ಬೆಳಿ ಬೆಳಿತಾವ ಮುಂಗಟ್ಟು ಮಾಡಿದಿಂದ ಸೂರಪ್ಪ ಎಲ್ಲಾನು ಬೆಳಿತಾವ ಒಂದು ವೇಳೆ ಮುಂಗಾರಿ ಮಳೆ ಮೂರು ತಿಂಗಳು ಬರ್ಲಿಲ್ಲ ಅಂದ್ರೆ ಏನಕ್ಕದ ಅದು ಮುಂಗಾರಿ ಅಷ್ಟೇ ಅಲ್ಲ ಹಿಂಗಾರಿನೂ ಅಷ್ಟೇ ಅಲ್ಲ ಒಂದು ವರ್ಷನೇ ಕಳೆದಂಗ ಅಂತ ಹೇಳಿದ್ರು ಜ್ಞಾನಿಗಳು ಬರಗಾಲ ಬಿದ್ದು ಬಿಡ್ತು ಪೂರ ಬರೇ ಮುಂಗಾರಿ ಮಳೆ ಹೋದ್ರ ಹೌದು ಹೌದು ಹೌದಿಲ್ಲ ಹೌದು ಮತ್ತ ಬಾವು ಬಿಗಡತ್ತು ಬಾವು ಬಿಗಡ ಅಂದ್ರೆ ಬಾವು ಬಿಗಡ ಅಂದ್ರೆ ಏನ್ರಿ ಇದು ಹೆಂಗಂದ್ರೆ ಹೆಂಗ್ರಿ ಇಲ್ಲಿ ಬೀರದವರು ಜಾತ್ರೆ ಮಾಡ್ಯಾರ ಒಂದೇ ಜಾತಿಯವರು ಕೂಡಿಲ್ಲ ಎಲ್ಲ ಕರಿತಲ್ಲಿ ಮಾನವರು ಎಲ್ಲಾ ಧರ್ಮದ ಹಿರಿಯರು ಕೂಡ್ಯಾರಲ್ಲ ಕೂಡ್ಯಾರಿ ಇದು ಕೂಡಬೇಕಾದ್ರೆ ಏನ್ ಕಾರಣಪ್ಪ ಅಂದ್ರ ಮನ ಮನ ಹಸನಿಟ್ಕೊಂಬಂದಾರ ಮನಸ್ಸು ಹಸನಿಟ್ಕೊಂಬಂದಾರ ಕಲಕ್ ಮನಸ್ಸ ತೊಳೆದು ನೆಲಕ್ಕಾರ ಒಳ್ಳೆ ಮನಸ್ಸ ಒಳ್ಳೆ ಭಾವ ಭಕ್ತಿಯಿಂದ ಎಲ್ಲಾರ ಕೂಡಿ ಮುತ್ಯಾನ ಜಾತ್ರೆ ಮಾಡ್ಯಾರಲ್ಲ ಮಾಡ್ಯಾರಿ ಇದರತ್ತ ಎಲ್ಲಾರು ಕೂಡಿ ಕೂಡಿ ಮಾಡ್ಕೊಂಡು ಬಾಳ ಭಕ್ತಿಯಿಂದ ಮಾಡ್ಕೊಂತ ಹೋದ್ರ ನಾವು ನೀವು ಇರುತ್ತಾನ ಯಾವುದು ಕುಂದು ಕೊರತೆಗಳನ್ನು ಬರುದಿಲ್ಲ ಬರೋದಿಲ್ಲ ರೀ ಬರೋದಿಲ್ಲ ಒಂದು ವೇಳೆ ನಾನದೇ ಅವ್ರ
ನಿನ್ನ ದೇವರ ನನ್ನ ಜಾತಿ ನಿನ್ನ ಜಾತಿ ಅಂತ ಮನುಷ್ಯನಲ್ಲಿ ಕಬಿಟ್ಟ ಅಂದ್ರ ಮನುಷ್ಯನಲ್ಲಿ ಕಬಿಟ್ಟ ಬಂತು ಅಹಂಭವ ಅಹಂಕಾರ ತುಂಬ ತಂದ್ರ ಭಾವ ಬದಲಾವಣೆ ಆಯ್ತಂದ್ರ ಒಮ್ಮ ಹೊಡೆದಿರ್ತಕ್ಕಂತ ಮನಸ್ಸು ಒಮ್ಮ ಈ ಭಾವ ಹೊಡೀತಂದ್ರ ಈ ಜನ್ಮದಾಗಲ್ಲ ಮುಂದಿನ ಜನ್ಮದಾಗ ಸತ್ತ ಮತ್ತೆ ಕೂಡ್ತೀನಂದ್ರು ಕೂಡಾಕ ಸಾಧ್ಯವಿಲ್ಲ ಅಂತ ಹೇಳಿದ್ರು ಜ್ಞಾನಿ. ಹೌದಿಲ್ಲ ಅದಕ್ಕ ನಮ್ಮ ಸರಜೋಡಿ ಕಲಾವಂತರಿಗೆ ಎರಡು ವಿಷಯಗಳು ಇಟ್ಟಿದ್ದೆವು. ಈಗಾಗಲೇ ಅವರು ಮಾತಾಡಕ್ ಅವಕಾಶ ಕಮಿಟಿ ಅವರು ಕೊಟ್ಟಾರ, ಮುಂದಿನ ಪಾಲಕ ಬರ್ತಾರ. ನಾವು ಹಾಡೋತ್ತ ಭವಿಷ್ಯ ಮಾಡಿ ನಾ ಹಾಡೋದು ಕೇಳಿ ತಂಗಿ ಸಿಟ್ಟಿಗೆ ಬರಬಹುದು. ನಿಮ್ ಬರಬಹುದು, ನಮಗೇನು ಬರಲ್ಲ. ಅವರು ಹೌದಿಲ್ಲ ಇಲ್ಲ ಹೆಂಗ ಸಿಟ್ಟಿಗೆ ಬರುದಿಲ್ಲ, ನಾ ಹಾಡೋದು ಬಿಟ್ಟಿನ ನಾ ಅಂತೀನಿ ನಮ್ಮ ಅಣ್ಣ ಯಾಕೆ ಹಾಡ್ಲಕತ್ತಾನ ಅಂತ ಸಿಟ್ಟಿಗೆ ಬರಬಹುದು. ಹೌದು ಹೌದು, ಆ ಹಾಡಿನೊಳಗೆ ಅರ್ಥ ಐತಿ. ಅರ್ಥ ಐತಿ ಯಾಕಪ್ಪ ಅಂದ್ರ ನಾ ಒಂದು ಹಾಡು ಹಾಡ್ತೀನಿ, ಆ ಹಾಡಿನ ಅರ್ಥ ಹೌದು ಎಲ್ಲರೇ ವ್ಯರ್ಥ. ಏನರೇ ವ್ಯಾಕರಣ ಎನ್ನಾಗ ತಪ್ಪು ಅನಿಸಿತ್ತಂದ್ರ ಎಣ್ಣ ಇಂತಲ್ಲಿ ತಪ್ಪ ಹಾಡಿದಣ್ಣ ನನ್ನ ಮ್ಯಾಲ ಅಂತೇಳಿ ಬಂದು ಟ್ರೇಜಿಗೆ ಕೇಳು, ನಾ ಅದ್ರ ಉತ್ತರ ಹೇಳ್ತೇನೆ. ತಂಗಿಗೆ ನೀವು ಹೇಳ್ತೀರಿ? ಹೌದು ಅಣ್ಣ ತಂಗಿ. ಇನ್ನು ಮುಂದ ನಿಮ್ಮ ಮಾಸ್ತರ್ ಯಾರ ಮ್ಯಾಲ ಭಕ್ತಿ ಇಟ್ಟಿರಿ, ನಾ ಸವಾಲ ಹಾಡ್ಬೇಕಂತೀನಿ, ಸವಾಲ ಪದ ಬರೆದು ಕೊಡ್ರಿ ಅಂತ ಹೇಳಿ ಕೇಳ ಮಾಸ್ತರ್ಗಳಿಗೆ. ಹೌದ ಬರ್ದು ಕೊಟ್ರ ಪಾಡದ. ಹೌದು ಬರ್ದು ಕೊಡ್ಲಿಲ್ಲಪ್ಪ ಅಂದ್ರ ಈ ಕಡೆ ನಮ್ಮ ಕಡೆ ಬರ್ರಿ, ಅಣ್ಣನ ಕಡೆಗೆ. ಹಾ ಅಣ್ಣನ ಕಡೆಗೆ. ಹೌದೌದು, ನಮಗ ನಿಮಗ್ ಬೆಳ್ಳಾರ ಕರ್ಮ ಅದ. ನಂಬಲ್ಲಿ ಕುಡ್ತೀವಿ ಪದಗಳು. ಸವಾಲ್ ಇರ್ಬೇಕದು. ಹೌದ ಹಾಡಿದ್ರೆ ಕುಂತವ್ರೆ ಹೆಂಗಪ್ಪ ಅಂದ್ರೆ ಕೂ ಹಿಡಿಬೇಕು. ಹೌದು ಹೌದು ಹೌದಿಲ್ಲ. ಹೌದು ನಿತ್ಯ ಮಾಡಿ ಹೋಗ್ಬಾರದು. ಯಪ್ಪ ಹೆಂಗಪ್ಪ ಅಂದ್ರೆ ಅಡಿಕೆರೆ ಕೆಲಕ್ ಬಂದೀವಿ, ಊರ ಹಿಂಗ ದೂರ ಅದ. ಹೌದ ಈ ಕಡೆ ಅಡಿಕೆನೂ ಸರಿ ನಡಲೆಗವ ನಡಲೆಗವ ಇನ್ ಬಿಟ್ಟದೆ ಅಂದ್ರೆ ಅದಾಗ ಟೈಮ್ ಎಷ್ಟ್ ಆಗ್ತದ ಅಂತ ಹೇಳಿ ಇಲ್ಲೇ ಮನ್ಕೊಳ್ಳೋ ಮಂದಿ ಬಹಳ ಅದಾರ. ಇಲ್ಲೇ ಕಾಲ ಚಾಚಾರ ಜಾಗದಾಗ್ರೆ ನಮ್ ಕರ್ಮ ತೊಳಕೊಂಡ್ ಹೋಗಲಿ ಅಂತೇಳಿ ಇಲ್ಲೇ ಮನ್ಕೊಳ್ಳೋರು ಅದಾರ. ಅದಕ್ಕಲ್ಲೇ ಮನ್ಕೊಂಡಾರ ಸಣ್ಣ ಹುಡುಗರು ಮನ್ಕೊಂಡಾರಿ ಮನ್ಕೊಂಡಾರ. ಹೌದಿಲ್ಲ ಒಂದ್ ಕಡ ನೀರ್ ಚಂದ್ರಿ ಯಾಕೆ ಕೇಳಲ್ಲ ಅವ್ರು ಅದಕ್ಕ. ಯಾಕಂದ್ರ ಮಲ್ಲು ಮಸ್ತರ್ಗಂತ್ರ ಬಹಳ ಹೇಳುದಿಲ್ಲ, ಏನೋ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಾನ. ಮಲ್ಲು ಮಸ್ತರ ನೀ ಏನ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡ. ಮಹಾಲಿಂಗರ ಮಟ್ಟ ಬನ್ನಿ, ಇವತ್ತು ಅಮೋಕ್ಷಿದ್ರ ಮಟ್ಟ ಬನ್ನಿ, ಹಾಲು ಮತ್ತು ನೀರಿದ್ದಂಗೆ. ಇನ್ನೊಂದು ಮಾಹಿತಿ ಕೇಳೋದೇನಪ್ಪ ಅಂದ್ರೆ ನಿಮಗ್ ಸಂಶಯದಲ್ಲಿ ನಮಗ್ ಕೇಳಿ, ನಮಗ್ ಸಂಶಯದಲ್ಲಿ ನಿಮಗ್ ಕೇಳ್ತೀವಿ. ಇಬ್ಬರಿಗೆ ಇಬ್ಬರೆಲ್ಲ ಸಂಶಯ ಬಂದ್ರೆ ಕೂತವ್ರು ಕೇಳಿ. ಆ ಮುತ್ತೆ ಹೋಗಿ ಕೇಳಿ ಹೆಣ್ ಕೂತ ನೋಡೋ ಚಸ್ಮಾ ಮುತ್ತೆ. ನಮ್ಮ ಸಂಪ್ರದಾಯ ಒಳಗೆ ಏನಪ್ಪ ಅಂದ್ರೆ ಗುರುವಿನ ಡೊಳ್ಳತಿಮ್ಮ ಬಾರಿಸಿ ಡಗ್ಗವನ ಬಾರಿಸಿ ಏನ್ ಮಾಡ್ತೀವಪ್ಪ ಅಂದ್ರೆ ಏನ್ ಮಾಡ್ತೀವಿ, ಶಿವನೇ ನಮ್ಮ ಈ ದೇವರು ಬಂದನ ಬಂದೂರಿಗೆ. ಹೌದು ಗುರುವೇ ನಮ್ಮ ಈ ದೇವರು ಬಂದನ ಬಂದೂರಿಗೆ. ಹೌದು ಹೌದು ಹಿಂಗ ನಾವು ದೇವ್ರು ಕರಿತೀವಿ, ಹಿಂಗ ದೇವ್ರ ಕರಿತೀವಿ ಅಂದ. ಇವ್ರು ಏನ್ ಕರೆದ್ರಪ್ಪನ ಬೆಳತ್ತೆ ಕುಂತವ್ರಿ ಕೇಳ್ರಿ, ಸರಿಯಾಗಿ ಚಿತ್ತಿಟ್ಟು ಮಾತು ಕೇಳ್ರಿ. ನಮ್ಮ ಸರಜೋಡಿ ಕಲಾವಂತರು ಏನ್ ಮಾಡಿದ್ರು, ಸ್ವಾಮಿ ನಮ್ಮ ದೇವರು ಬಂದಾನ ಬನ್ನೂರಿಗೆ, ಶಿವನೇ ನಮ್ಮ ದೇವರು ಬಂದಾನ ಬನ್ನೂರಿಗೆ. ಇಲ್ಲಿ ಒಂದು ಮಾತೈತಿ, ಸ್ವಾಮಿ ನಮ್ಮ ದೇವರು ಬಂದಾನ ಹೇ ಅಂತ ಕರೆದ್ರಿ. ಸ್ವಾಮಿ ಯಾವಾಗ ಬಂದಾನ ನಿಮ್ಮಲ್ಲಿ, ಯಾವಾಗ ಬಂದಾನ ಸ್ವಾಮಿ ಕೇಳ್ಬೇಕು, ಉತ್ತರ ಬೇಕಲ್ಲ ಅದಕ್ಕೆ. ಹೌದು ಹೌದು ಸ್ವಾಮಿ, ಅಲ್ಲ ನಿಮ್ ಲಗ್ನ ಮಾಡಾಗ ಏನು ಗುಳಗಾಲ ಕೊಡ್ಲಾಕ ಬಂದಾನು? ಏ ತಂಗಿ ಲಗ್ನ ಆಗಿದ್ ಬಿಡ್ರಿ, ನಾ ಏನ ಹಾಡ ಶುರು ಮಾಡಾಗ ಏನ ಹಾಡ ಹಾಡಿರ್ತಾಳೆ ಬಂಡ್ರಾಚಲ ಸ್ವಾಮಿ ಬಂದನು. ಮುಂದಿನ ಪಾಳ್ಯಕ್ಕ ಏನ್ ಇದ್ದಿದ್ ನಿರ್ಣಯ ಕುಲ್ಲ ಆಗ್ಬೇಕು. ಈ ಸಲ ಜನಪದ ಹೆಂಗ್ ಕುಲ್ಲ ಆಗ್ಯಾವ ನೋಡು, ಹಂಗ ವಿಷಯ ಕುಲ್ಲ ಆಗಬೇಕು. ನಮ್ಮ ಸ್ವಾಮಿ ಇಂತರಾಗ ಬಂದಾನ, ಒಡೆಯನು ಬಂದಿಲ್ಲ, ಅಮೋಕ್ಷದ್ರು ಬಂದಿಲ್ಲ, ಸ್ವಾಮಿನೇ ಬಂದ ನಮ್ಗೆ ಅಂದ್ರೆ ಮುಂದಿನ ಪಾಳಕ್ಕೆ ಹೇಳ್ಬೇಕು, ಸ್ವಾಮಿಗೆ ನೆನಪಿಸಬೇಕು. ತಪ್ಪಿಲ್ಲ ಇದ ಅಂದಾರಿ ಇಲ್ರಿ, ಕರೋರ್ ಇಲ್ರಿ, ಏ ನನಗೆ ಅಷ್ಟು ಕೇಳಿಸ್ರಿ. ಮುಂದಿನ ಪಾಳಕ್ಕ ತಂಗಿ
ಹೇಳಬೇಕು. ಅಕ್ಕಲ್ಲ ನೀವು ಸುಮ್ಮ ಬಂದ್ರೆ ನಾ ಎಲ್ಲ ಕರಸ್ತೀನಿ ತಿಳಿ. ಹೌದಿಲ್ಲ, ಹಾಲು ಉಕ್ಕಬೇಕಾದ್ರೆ ಕೈ ಬೇಕಲ್ಲ, ಕಟ್ಟಿಗೆ ಹಚ್ಚಬೇಕು ಮೊದಲು ಬುಡಕ. ಹೌದು, ಕಟ್ಟಿಗೆ ಹಚ್ಚಿದ್ರೆ ಬೆಂಕಿ ಆಗಬೇಕು, ಹೊಗೆ ಹೇಳಬೇಕು, ಉರಿ ಆಗಬೇಕು. ಅವಾಗ ಹಾಲು ಕಾಯ್ದು ಕಾಯ್ದು ಮಾಡುತ್ತವೆ, ಅದಕ್ಕೆ ಆರಿಸಿದ್ರೆ ಕೆನಿ ಬರ್ತದ. ಇಷ್ಟೇ ಕೆಲಸ ಇದ್ದೆ. ಅದಕ್ಕೆ ಸಭಾ ಶಾಂತ ಕೊಡ್ರಿ. ಮುಂದಿನ ಪಾಲಕ್ ಬಹಳ ಚಂದ ಹೇಳ್ತಾರೆ, ಒಳ್ಳೆಯ ಮ್ಯಾಳೆ ಒಳ್ಳೆ ಪ್ರಕೃತಿಯನ್ನು ಜ್ಞಾನ ಹೊಂದಿದ್ದು ಮೇಳ ಬಹಳ ಮನಸ್ಸು ಇವತ್ತು ಬಂದದ ಬಳಕ ಬಹಳ ಖುಷಿಯಾಗಿ ನಾನು ಹಾಡೋದು ಇದು ಆಗಿಲ್ಲ. ಇವರು ಭಾವನೆ ಬದಲಾವಣೆ ಮಾಡ್ಕೊಂಡ್ರೆ ಅದು ಬಹಳ ಖುಷಿಯಾಗ್ಯದ. ಇದು ಮುಂದಿನ ಊರಾಗ ಸುದ್ದಿ ಹೇಳಬೇಕಂತ ವಿಷಯ ಐತಿ. ಮಲ್ಲೆ ಅಷ್ಟೇ ಅಲ್ಲ, ಎಲ್ಲರಲ್ಲಿ ಇಂತ ಬುದ್ಧಿ ಬರ್ಬೇಕಂತೇಳಿ ನನ್ನ ಇಲ್ಲಿ ಕೂಡಿರ್ತಕ್ಕಂತ ದೈವಿಕ ಶರಣು ಶರಣಿತ ಮಾಡಿ ಸವಾಲ ಕೇಳು ಹೇಳ್ರಿಪ್ಪ.